ನಮಸ್ತೆ, ವೆಲ್ಕಮ್ ಟು ಮೈ ಶೋ ಆ್ಯಂಡ್ ದಿಸ್ ಇಸ್ ಎಂ ಸಿ ವಿಜಯ್ ಕೌಸಲ್ಯ. ಎಂ ಸಿ ವಿಜಯ್ ಕೌಸಲ್ಯ ಯೂಟ್ಯೂಬ್ ಚಾನಲ್ ಹಾಗೂ ಇಂಡಿಯನ್ ಟಿವಿಯ ಎಲ್ಲ ವೀಕ್ಷಕರಿಗೆ ಸ್ವಾಗತ, ಸುಸ್ವಾಗತ. ದಸರಾ 2024 ಇದರ ಒಂದು ಅಪ್ಡೇಟ್ಸನ್ನು ನಿಮಗೆ ಕೊಡ್ತಾ ಇದ್ದೀವಿ. ಹೌದು, ನಮ್ಮ ಗಜಪಡೆ ಮೈಸೂರಿನಲ್ಲಿದೆ, ಹಾಗಾದರೆ ಅದು ಪ್ರತಿನಿತ್ಯ ಯಾವ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿದೆ ಅನ್ನೋದನ್ನು ನಿಮಗೆ ಈ ಒಂದು ಅಪ್ಡೇಟ್ಸ್ನ ಮೂಲಕ ಕೊಡ್ತಾ ಇದ್ವಿ. ಈಗ ನಮ್ಮ ದಸರಾ ಗಜಪಡೆಗೆ ವಿಶೇಷವಾದಂಥ ಒಂದು ಊಟವನ್ನು, ತಿಂಡಿ ತಿನಿಸನ್ನು ತಯಾರು ಮಾಡಲಾಗುತ್ತೆ. ಯಾಕೆ ಅಂತಂದರೆ ಅದಕ್ಕೆ ಬೇಕಾದಂಥ, ಅದರ ಆರೋಗ್ಯಕ್ಕೆ ಬೇಕಾದಂಥ ಒಂದು ತಯಾರಿ ನಡೀತಾ ಇರುತ್ತೆ. ಸೊ ಹಾಗಾದರೆ ಇವತ್ತು ಈ ಒಂದು ಸ್ಪೆಷಲ್ ರೇಷನ್ ಯಾವ ಥರ ಇರುತ್ತೆ ಮತ್ತು ಯಾವ ರೀತಿ ಈ ಥರ ಫುಡ್ಡು ಪ್ರಿಪೇರ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಅಲ್ವಾ? ಲೆಟ್ಸ್ ಸ್ಟಾರ್ಟ್ ದ ಶೋ. ಸೊ ಅರಮನೆಯಲ್ಲಿರುವಂಥ ಪ್ರತ್ಯೇಕವಾದಂಥ ಒಂದು ಸ್ಟೋರ್ ರೂಮ್, ಉಗ್ರಾಣ ಏನಿದೆ ಇಲ್ಲಿ ಎಲ್ಲ ಆನೆಗಳಿಗೆ ಬೇಕಾದಂಥ ಒಂದು ಫುಡ್ಗೆ ಬೇಕಾದಂಥ ಪದಾರ್ಥಗಳನ್ನು ಇಲ್ಲಿ ಸ್ಟೋರ್ ಮಾಡುವಂತಾಗುತ್ತೆ. ಇಲ್ಲಿ ಒಳಗಡೆ ಕಾಳುಗಳು, ತರಕಾರಿಗಳು, ಅದಕ್ಕೆ ಬೇಕಾದಂಥ ಬೆಲ್ಲ, ಭತ್ತ, ಹೀಗೆ ಸಾಕಷ್ಟು ಒಂದು ಫುಡ್ ಕಂಟೆಂಟ್ಸ್ ಏನಿರುತ್ತೆ ಅದನ್ನೆಲ್ಲನೂ ಇಲ್ಲಿ ಇಟ್ಟಿರ್ತಾರೆ. ಸೊ ಇದು ಒಂದು ಸೇಫ್ ಆದ ಜಾಗ ಮತ್ತು ಕ್ಲೀನ್ ಆಗಿರೋ ಜಾಗ, ಎಲ್ಲವೂ ಕೂಡ ಅಲ್ಲಿ ಸ್ಟೋರ್ ಮಾಡಿರುವಂಥ ಒಂದು ಸ್ಟೋರ್ ರೂಮ್ ಇದಾಗಿರುತ್ತೆ. ಹಾಗೆ ನಾನು ನಿಮಗೆ ಕಳೆದ ಬಾರಿ ಏನು ಇದರ ಒಂದು ಟೂರ್ ಮಾಡಿದಾಗ ತೋರಿಸಿದೆ, ಒಂದು ಶೆಡ್, ಅದರ ಹಾಗೆ ಶೆಡ್ ಒಳಗಡೆ ಆನೆಗಳಿಗೆ ಪ್ರಿಪೇರ್ ಆಗುವಂಥ ಒಂದು ವಿಶೇಷವಾದಂಥ ತಿಂಡಿ ತಿನಿಸನ್ನು ನಾವು ನೋಡ್ಬೋದಾಗಿದೆ. ಸೊ ಈಗ ಇಲ್ಲಿ ಅದಕ್ಕೆ ಬೇಯಿಸ್ತಾ ಇರುವಂಥದ್ದು, ಹಾಗೆ ಅದಕ್ಕೆ ಸಿದ್ಧವಾಗಿರುವಂಥ ಕಾಳು ಕಡ್ಡಿಗಳನ್ನು. ಸೊ ಈ ಒಂದು ಸ್ಪೆಷಲ್ ರೇಷನಲ್ಲಿ ಆ್ಯಕ್ಚುಲಿ ಹೆಸರುಕಾಳು, ಬೇಳೆ ಇವೆಲ್ಲವನ್ನು ಹಾಕ್ಕೊಂಡು ಒಂದು ಫುಲ್ಲು ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಅದೆಲ್ಲ ಫುಲ್ ಚೆನ್ನಾಗಿ ಸಾಫ್ಟ್ ಆಗಿದೆ, ಒಂದು ದೊಡ್ಡ ಟ್ರೇಯಲ್ಲಿ ಹಾಕಿ ರೆಡಿ ಮಾಡಿಟ್ಟಿದ್ದಾರೆ. ಸೊ ಇದನ್ನು ನಂತರ ಅವರು ಒಂದು ಉಂಡೆಯನ್ನು ಮಾಡ್ಕೋತಾರೆ. ಸೊ ಹಾಗೆ ನೋಡ್ತಾ ಇದ್ದೀರಾ, ದೊಡ್ಡ 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 ಪಾತ್ರೆಗಳಲ್ಲಿ ಇವೆಲ್ಲವೂ ಕೂಡ ಬೇಯ್ತಾ ಇದೆ. ಸೊ ಇದನ್ನು ಫುಲ್ ರೆಡಿ ಮಾಡ್ಕೋತಾರೆ. ಇದನ್ನು ಯೂಶ್ವಲಿ ಯಾರು ಮಾಡ್ತಾರೆ ಅಂತಂದರೆ, ಈ ಮಾವುತ ಕಾವಡಿಗಳ ಜೊತೆಯಲ್ಲಿ ಇರುವಂಥ ಅವರ ಒಂದು ಹೆಲ್ಪರ್ಸ್ ಯಾರು ಬಂದಿರ್ತಾರಲ್ಲ, ಅವರು ಇದನ್ನು ತಯಾರಿಯನ್ನು ತೊಗೊಳ್ತಾ ಇರ್ತಾರೆ. ಒಂದು ರೆಡಿ ಮಾಡ್ಕೊಳ್ಳೋದು ಮತ್ತು ಯಾವ ರೀತಿ ಫುಡ್ಡನ್ನು ಮಾಡಬೇಕು ಮತ್ತು ಒಂದೊಂದು ಉಂಡೆ ಒಂದೊಂದು ಆನೆಗಳಿಗೆ ಎಷ್ಟೆಷ್ಟು ಕೊಡಬೇಕಾಗತ್ತೆ ಅನ್ನೋದು ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿರ್ತಾರೆ. ಅಂದರೆ ಅದರ ಒಂದು ಹೆಲ್ತ್ ಕಂಡೀಷನನ್ನು ನೋಡಿಕೊಂಡು, ಅದರ ಒಂದು ದೇಹದ ತೂಕವನ್ನು ನೋಡಿಕೊಂಡು ಒಂದು ಆನೆಗೆ ಇಷ್ಟು ಕೊಡಬಹುದು ಅನ್ನೋದನ್ನು ಪ್ರಿಸ್ಕ್ರೈಬ್ ಮಾಡಿರ್ತಾರೆ. ಇನ್ನು ಆಬ್ವಿಯಸ್ಲಿ ನಮ್ಮ ಆನೆಗಳಿಗೆ ಇಷ್ಟವಾಗುವಂಥ ಒಂದು ತುಂಬ ಇಷ್ಟವಾಗುವಂಥ ಒಂದು ತಿಂಡಿ ಅದು ಕಬ್ಬು, ನೀವು ನೋಡ್ತಾ ಇದ್ದೀರಾ. ಸೊ ಕಬ್ಬನ್ನು ಕೂಡ ಇಲ್ಲಿ ಸ್ಟೋರ್ ಮಾಡಿರುವಂಥದ್ದು. ಹಾಗೆ ಇದರ ಜೊತೆಯಲ್ಲಿ ಈ ಉಂಡೆಗೆ ಪ್ರಿಪೇರ್ ಮಾಡಬೇಕಾದ್ರೆ ಭಾಳಷ್ಟು ತರಕಾರಿಗಳನ್ನು ಬಳಕೆ ಮಾಡೋದಾಗುತ್ತೆ. ಸೊ ಆ ತರಕಾರಿಗಳು ಕೂಡ ಎಲ್ಲ ಸ್ಲೈಸ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದಾರೆ, ಎಲ್ಲ ಚಾಪ್ ಮಾಡಿ ರೆಡಿ ಮಾಡಿದ್ದಾರೆ. ಇದರಲ್ಲಿ ಕಣ್ಣಿಗೆ ಕಾಣ್ತಾ ಇರೋ ಹಾಗೆ ನಮಗೆ ಸೌತೆಕಾಯಿ ಇದೆ, ಕ್ಯಾರೆಟ್ ಇದೆ, ಹಾಗೆ ಬೀಟ್ರೂಟ್ ಇದೆ, ಮತ್ತು ಇನ್ನು ಮೂಲಂಗಿ ಇದೆ. ಸೊ ಇದನ್ನು ಕೂಡ ಎಲ್ಲ ಸ್ಲೈಸ್ ಮಾಡಿರೋದನ್ನು ನೋಡ್ಬೋದು. ಇನ್ನು ಈ ಎಲ್ಲ ಪದಾರ್ಥಗಳನ್ನು ಹಾಕಿ ಹಾಗೆ ಅದಕ್ಕೆ ತುಂಬ ರುಚಿಕರವಾದಂಥ ಒಂದು ಬೆಣ್ಣೆಯನ್ನು ದಷ್ಟಪುಷ್ಟವಾಗಿ ಮೈಗಳು ಬರಲಿ, ಚೆನ್ನಾಗಿ ಗಟ್ಟಿಮುಟ್ಟಾಗಿರಲಿ ನಮ್ಮ ಆನೆಗಳು ದಸರಾ ತನಕ. ಅದಕ್ಕೆ ಯಾಕಂದರೆ ನಾರ್ಮಲ್ ದಿನಗಳಲ್ಲಾದರೆ ಕ್ಯಾಂಪಲ್ಲಿ ಭಾಳ ದೂರ ನಡಿಬೇಕಾಗಿಲ್ಲ, ಇಲ್ಲಾದರೆ ಪ್ರತಿನಿತ್ಯ ಅದು ನಡಿಬೇಕು. ಸೊ ಹಾಗಾಗಿ ಅದಕ್ಕೆ ಒಂದು ತಯಾರಿ ಬೇಕಾಗುತ್ತೆ. ಸೊ ಅದನ್ನು ಮಾಡುವಂಥದ್ದು ಇನ್ನು ಒಣಹುಲ್ಲು, ಹಸಿ ಹುಲ್ಲು, ಮಧ್ಯ ಮಧ್ಯೆ ಕೊಡುವಂಥ ಭಾಳಷ್ಟು ಬೇರೆ ಬೇರೆ ಫುಡ್ಗಳೇನಿರುತ್ತೆ ಅದರ ಜೊತೆಯಲ್ಲಿ ಈ ಸ್ಪೆಷಲ್ ರೇಷನ್ ಡ್ಯೂರಿಂಗ್ ದಿಸ್ ದಸರಾ ಟೈಮ್ನಲ್ಲಿ ಬಂದಾಗ ಅದಕ್ಕೆ ಸಿದ್ಧವಾಗುತ್ತೆ. ಇನ್ನು ಆನೆಗಳು ತಾಲೀಮನ್ನು ಮುಗಿಸಿಕೊಂಡು ಬಂದ ನಂತರ ಆಹಾ ಹಸ್ಕೊಂಡಿರ್ತವೆ, ಅದಕ್ಕೆ ಒಂಥರ ಏನಂತ ಹೇಳ್ತಾರೆ, ನಾವು ನೆಂಟರಿಷ್ಟರ ಮನೆಯಲ್ಲಿ ಸಿಗುವಂಥ ಒಂದು ಒಳ್ಳೆ ಊಟ ಇರುತ್ತಲ್ಲ ಆ ಥರ ಆಹಾಹ ಭೋಜನವಿದು, ವಿಶಿಷ್ಟ ಭಕ್ಷ್ಯಗಳಿವು ಅಂತ ಚೆನ್ನಾಗಿ ಅದು ಎಂಜಾಯ್ ಮಾಡ್ತವೆ. ಬನ್ನಿ ಹಾಗಾದರೆ ಈಗ ತಾಲೀಮು ಮುಗಿಸ್ಕೊಂಡು ಬಂದಮೇಲೆ ನಮ್ಮ ಆನೆಗಳು ಈ ರುಚಿಕರವಾದಂಥ ಉಂಡೆಗಳನ್ನು ಯಾವ ರೀತಿ ತಿಂತವೆ ನೋಡೋಣ. ಹಾಗೆ ಸ್ಪೆಷಲ್ ರೇಷನ್ ಸ್ಪೆಷಲ್ ಟೈಮ್ನಲ್ಲಿ ಕೊಟ್ಟರೆ ಈ ನಮ್ಮ ಆನೆಗಳಿಗೆ ಯಾವಾಗಲೂ ಏನಾದರೂ ತಿಂತಾ ಇರಬೇಕು, ಜಗಿತಾ ಇರಬೇಕು ಅಂತ ಅನ್ನಿಸ್ತಾ ಇರುತ್ತೆ, ಸುಮ್ಮನೆ ಅಂತೂ ಇರೋಲ್ಲ. ಸೊ ಇಂಥ ಸಮಯದಲ್ಲಿ ಅದಕ್ಕೆ ಕೊಡುಕೆ ಅಂತ ಹೇಳಿ ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಆಲದ ಮರದ ಒಂದು ರಂಬೆ ಟೊಂಗೆಗಳನ್ನು ಮುರಿದು ಹಾಕಿರುವಂಥದ್ದು. ಸೊ ಇದನ್ನು ನಮ್ಮ ಆನೆಗಳಿಗೆ ಮಧ್ಯ 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 ಅಂದರೆ ಡೇ ಪೂರ್ತಿ ಅದು ಹೇಗೆ ನಿಂತಿರ್ತವಲ್ಲ ಆ ಸಮಯದಲ್ಲಿ ಕೊಡೋದಕ್ಕೆ ಅಂತ ಯೂಸ್ ಮಾಡೋದು. ನಾನು ಇದನ್ನು ಕಳೆದ ಎಪಿಸೋಡ್ನಲ್ಲೇ ಹೇಳಿದೆ ನಿಮಗೆ, ನಮ್ಮ ಆನೆಗಳು ವಿಶೇಷವಾಗಿ ತಿಂತವೆ ಇದನ್ನು, ಯಾಕೆಂತಂದರೆ ಅದು ಎಲೆಗಳನ್ನೆಲ್ಲ ತರೆದು ಬರೀ ಅದರ ಟೊಂಗೆಗಳನ್ನು ತಿನ್ನುವಂಥದ್ದು ಅಂತ. ಇನ್ನು ಒಣ ಹುಲ್ಲು ಒಂದು ಭಾಗವಾದರೆ ಹಸಿ ಹುಲ್ಲು ಕೂಡ ಮತ್ತೊಂದು ಭಾಗವಾದಂಥ ಊಟ ಅದಕ್ಕೆ. ಸೊ ಇದೂ ಕೂಡ ಮಧ್ಯ ಮಧ್ಯೆ ಒಂದೊಂದು ಕಂತೆಗಳನ್ನು ಹಾಕ್ತಾನೇ ಇರ್ತಾರೆ, ಅದು ಜಗ್ಗಿತಾ ತಿಂತಾ ಹೋಗ್ತವೆ. ಇನ್ನು ಈ ಎಲ್ಲ ಊಟದ ಜೊತೆಯಲ್ಲಿ ಏನು ನಾವು ಕ್ಯಾಂಪ್ನಲ್ಲಿ ಹೋದಾಗ ಆನೆಗಳು ಸೇವಿಸ್ತವಲ್ಲ ಅಂಥ ಒಂದು ಊಟವನ್ನು ಕೂಡ ತಯಾರು ಮಾಡ್ತಾರೆ. ಅದು ಹೇಗಿರುತ್ತೆ ಅಂತಂದರೆ, ನಿಮಗೆ ಆಲ್ರೆಡಿ ಒಂದೆರಡು ಮೂರು ವೀಡಿಯೋಗಳಲ್ಲಿ ನೋಡಿರ್ತೀರ, ಒಣಹುಲ್ಲನ್ನು ದಿಂಡು ಮಾಡಿ ಅದನ್ನು ಸುತ್ತಿಸಿ ಒಂದೊಂದು ಉಂಡೆ ಥರ ಮಾಡ್ತಾರೆ. ಅದರಲ್ಲಿ ಒಂದಿಡೀ ಏನು ಭತ್ತ ಆಗಿರ್ಬೋದು, ಒಣ ಭತ್ತ, ಹಾಗೆ ಅದರ ಜೊತೆಯಲ್ಲಿ ಬೆಲ್ಲ ಮತ್ತು ಕಾಯಿ ಚೂರುಗಳು ಇವೆಲ್ಲವನ್ನು ಹಾಕಿ ಕೊಡುವಂಥದ್ದು. ಏನಕ್ಕೆ ಅಂತಂದರೆ ಅದರಲ್ಲಿ ಒಂದಷ್ಟು ಅದಕ್ಕೆ ಬೇಕಾದಂಥ ಪೌಷ್ಟಿಕ ಆಹಾರ ಸಿಗುತ್ತೆ. ಸೊ ಇನ್ನು ಪ್ರತಿನಿತ್ಯವೂ ಕೂಡ ಅದು ಹೋಗೋದಕ್ಕೆ ಅದಕ್ಕೆ ಇನ್ನಷ್ಟು ಸ್ಟ್ರೆಂತ್ ಬರುತ್ತೆ ಅಂತ ನೋಡಿ. ಇಲ್ಲ ಅಲ್ಲದ್ರೆ ಒಂದು ಹೆಲ್ಪರ್ಸ್ ಆಲ್ರೆಡಿ ಅದನ್ನು ರೆಡಿ ಮಾಡಿ ಇಟ್ಟಿದ್ದಾರೆ ಯಾವ ರೀತಿ ಆ ಉಂಡೆಗಳು ಇದೆ ಅಂತ.
ಸೊ ಒಂದೊಂದು ಗಂಟುಗಳನ್ನು ಮಾಡಿ ಈ ರೀತಿ ರೆಡಿ ಮಾಡಿಟ್ಟಿರ್ತಾರೆ ಅದರಲ್ಲಿ. ಸೊ ಇನ್ನು ಆನೆಗಳು ಬಂದಿದ ತಕ್ಷಣ ಈ ಥರ ಫೀಡ್ ಮಾಡ್ತಾರೆ. ಸೊ ಆ ಆನೆಗೆ ಇಷ್ಟಿಷ್ಟು ಉಂಡೆ ಬೇಕಾಗಿರುತ್ತೆ ಅನ್ನೋದು ಆ ಮಾವುತ ಕವಡಿಗಳಿಗೆ ಗೊತ್ತೇ ಇರುತ್ತೆ. ಸೊ ಅದ್ರ ಪ್ರಕಾರವಾಗಿ ಅದನ್ನು ಮಾಡಿ ಅದಕ್ಕೆ ಫೀಡ್ ಮಾಡುವಂಥದ್ದು. ಇದೇ ರೀತಿ ನಮ್ಮ ಆನೆಗಳು ಇಲ್ಲಿ ಇರುವ ತನಕ ಇದಕ್ಕೆ ಬೇಕಾದಂಥ ಎಲ್ಲ ಥರದ ಒಂದು ಹೆಲ್ದಿ ಆ್ಯಂಡ್ ಅದಕ್ಕೆ ಡಯಟ್ ಯೋಚನೆ ಮಾಡಿ, ಅಂದರೆ ಡಯಟ್ ಅಂದರೆ ಸಣ್ಣದಪ್ಪ ಅಂತಲ್ಲ, ಅದರ ಒಂದು ದಿನಚರಿ ಊಟದಲ್ಲಿ ಯಾವ ಥರ ಫುಡ್ ಬೇಕಾಗಿರುತ್ತೆ ಅನ್ನೋದನ್ನು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಮೇಲೆ ತಗೊಂಡು ಇಲ್ಲಿ ಆನೆಗಳಿಗೆ ಸ್ಪೆಷಲ್ ರೇಷನ್ಸ್ ಜೊತೆಗೆ ಕೊಡುವಂಥ ಒಂದಷ್ಟು ಫುಡ್ಗಳು. ಒಟ್ಟಾರೆ ಏನು ಅಂತಂದರೆ ಕಾಡಿನಲ್ಲಿ ತಮಗೆ ಏನು ಬೇಕೋ ಅದು ಓಡಾಡಿಕೊಂಡು ಆರಾಮಾಗಿ ತಿನ್ಕೊಂಡು ಬರ್ತವೆ. ಆದರೆ ಇಲ್ಲಿ ಏನಾಗುತ್ತೆ ಅಂತಂದರೆ ಅದಕ್ಕೆ ಎಲ್ಲೂ ಹೋಗಲಿಕ್ಕೆ ಅವಕಾಶ ಇಲ್ಲ, ನಿಂತಂಥ ಜಾಗದಲ್ಲೇ ನಿಂತಿರುತ್ತೆ. ಮತ್ತು ಬೆಳಗ್ಗೆ ಮತ್ತು ಸಂಜೆ ನಡೆಯುವಂಥ ತಾಲೀಮ್ಗಳು ಅಥವಾ ಬೇರೆ ಬೇರೆ ಸಣ್ಣ ಪುಟ್ಟ ಏನು ಅದಕ್ಕೆ ಬೇಕಾದಂಥ ಒಂದು ರುಟೀನ್ ಕೆಲಸಗಳು ಇರುತ್ತೆ, ಸ್ನಾನಕ್ಕೆ ಹೋಗೋದು ಬರೋದು ಇಂಥ ಕೆಲಸಗಳು. ಸೊ ಹಾಗಾಗಿ ಅದಕ್ಕೆ ಏನು ಬೇಕು ಅನ್ನೋವಂಥ ಆಹಾರವನ್ನು ಅದು ಪಡ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಇಲ್ಲಿ ಅದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಯಾವ ರೀತಿ ಪೌಷ್ಟಿಕ ಆಹಾರಗಳು ಬೇಕು ಅನ್ನೋದನ್ನು ಇಲಾಖೆಯಿಂದ ಕೊಡಲಾಗುತ್ತೆ. ಸೊ ಅದಕ್ಕೆ ನಮ್ಮ ಮೈಸೂರಿನ ರಾಜಬೀದಿಗಳಲ್ಲಿ ಹೆಜ್ಜೆ ಇಟ್ಕೊಂಡು ತಾಲೀಮನ್ನು ಮುಗಿಸ್ಕೊಂಡು ಬಹಳ ಖುಷಿ ಖುಷಿಯಾಗಿ ಸ್ವಲ್ಪ ಸುಸ್ತಿನೊಟ್ಟಿಗೆ ವಾಪಸ್ ಬರ್ತಾ ಇದ್ದಾವೆ. ಯಾಕೆಂತಂದರೆ ಅದರ ಸ್ಪೆಷಲ್ ರೇಷನ್ ರೆಡಿಯಾಗಿರುತ್ತೆ, ಇನ್ನು ಮನಸ್ಸಿನಲ್ಲೆಲ್ಲ ಓಡ್ತಾ ಇರುತ್ತೆ ಆಹಾ ವಾಪಸ್ ಹೋಗಿದ ತಕ್ಷಣ ನನಗೆ ಒಳ್ಳೆ ಫುಡ್ ರೆಡಿಯಾಗಿರುತ್ತೆ ಅಂತ. ನಮ್ಮ ಎಲ್ಲ ಎಂಟು ಆನೆಗಳು ಈಗ ವಾಕಿಂಗ್ ಮುಗಿಸ್ಕೊಂಡು ಬರ್ತಾ ಇದೆ. ಬನ್ನಿ ಹಾಗಾದರೆ ಈ ಸ್ಪೆಷಲ್ ರೇಷನ್ ಯಾವ ಥರ ತಗೊಳ್ತವೆ ನೋಡೋಣ. ಮೇಡಮ್ ನನ್ನಂಗೆ ಬಾಡಿ ಸಿಮ್ ಆಗಿರ್ಲಿ ಅಂತ. ಇದು ಸಲ್ಲದು ಕಣೆ ಎಲ್ಲದ್ರಿ ದರೈ ಯಾವುದೇ
ಓಕೆ, ಸ್ಪೆಷಲ್ ರೇಷನ್ ಅನ್ನ ನಮ್ಮ ಬಂದಂತ 9 ಆನೆಗಳಿಗೆ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ದು. ಎಲ್ಲ ಆನೆಗಳು ತಾಮುಂದೆ ಅಂತ ಬಂದು ಈ ಎಲ್ಲ ಸ್ಪೆಷಲ್ ರೇಷನ್ಸ್ ಗಳನ್ನ ತಿನ್ನೋದನ್ನ ನೋಡ್ತಾ ಇದೀವಿ. ನಿಜವಾಗ್ಲೂ ನೋಡೋದಕ್ಕೆ ಬಹಳ ಖುಷಿ ಅನ್ಸುತ್ತೆ, ಯಾಕೆಂತಂದ್ರೆ ನಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಆನೆಗಳು ಬಹಳ ತಿಂಡಿ ಪ್ರಿಯರು ಅನ್ನೋದು ಗೊತ್ತು. ಅದರಲ್ಲೂ ಸ್ಪೆಷಲಿ ನಮ್ಮ ಆಬ್ವಿಯಸ್ಲಿ ತಿಂಡಿ ಪೋತ ಅಂತ ಕರೆಸ್ಕೊಡುವಂತ ನಮ್ಮ ಭೀಮನ ನೋಡ್ಬೇಕಾ, ಅದು ಮುಂದೆ ಇದ್ರೆ ಸಾಕು ಅವನು ಬಾಯಲ್ಲಿ ಆಹಾ ಅಂತ ಹೇಳಿ ಚೆನ್ನಾಗಿ ಹಾಕೊಂಡು ತಿಂತಾ ಇರೋದನ್ನ ನೋಡ್ತಾ ಇದೀವಿ. 9 ಆನೆಗಳು ತಮಗೆ ನೆಚ್ಚಿನ ಇಷ್ಟವಾದಂಥ ಊಟವನ್ನು ತುಂಬ ಪ್ರೀತಿಯಿಂದ ಖುಷಿ ಖುಷಿಯಾಗಿ ತಾಲೀಮಿನ ನಂತರ ಸವಿದುವು. ಇದರ ಜೊತೆಯಲ್ಲಿ ಮೈಸೂರಿನ ರಾಜಮನೆತನದ ಶ್ರುತಿ ಮೇಡಮ್ ಬಂದು ಕೂಡ ತಮ್ಮ ಪ್ರೀತಿಯ ರೋಹಿತನಿಗೆ ಉಂಡೆಗಳನ್ನು ಮಾಡಿಸಿ ತಿನ್ನಿಸಿದ್ದನ್ನು ನೀವು ವಿಡಿಯೋದಲ್ಲಿ ನೋಡಿರ್ತೀರಾ. ನನ್ನ ಜೊತೆಯಲ್ಲಿ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಸ್ಪೆಷಲ್ ರೇಷನ್ ಯಾವ ಥರ ತಯಾರಾಗುತ್ತೆ ಮತ್ತು ಅದನ್ನು ಯಾವ ರೀತಿ ಕೊಡಲಾಗುತ್ತೆ, ಹಾಗೆ ನಮ್ಮ ಆನೆಗಳು ಅದನ್ನು ಎಷ್ಟು ಖುಷಿಯಿಂದ ಸವಿತವೆ ಅನ್ನೋದನ್ನು ನೋಡಿದ್ದೀರಾ. ಇಷ್ಟ ಆಗಿದ್ರೆ ನೀವು ಕೂಡ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ MC Vijay Kausalya YouTube channel, and this is MC Vijay Kausalya signing off. Namaskara.